Okay. Now we will understand the future tense. So this future tense is used to talk about the actions which will take in the future over a period of time. So ಭವಿಷ್ಯದಲ್ಲಿ ನಡೆಯುವಂತ ಮುಂದೆ ನಡೆಯಬೇಕಾಗಿರೋ ಕೆಲಸಗಳ ಬಗ್ಗೆ ಮಾತಾಡುವಂತ ಟೈಮ್ನಲ್ಲಿ ನಾವು ಈ ಫ್ಯೂಚರ್ ಟೆನ್ಸ್ ನ ಬಳಸ್ತೀವಿ. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಗಾಟ್ ಸಮ್ ಎಕ್ಸಾಂಪಲ್ಸ್ ಥ್ರೂ ವಿಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಫ್ಯೂಚರ್ ಟೆನ್ಸಸ್. ಲೆಟ್ಸ್ ಬಿಗಿನ್ ವಿತ್ ಸಿಂಪಲ್ ಫ್ಯೂಚರ್. ದ ಸಿಂಪಲ್ ಫ್ಯೂಚರ್ನ ಭವಿಷ್ಯದಲ್ಲಿ ನಡೆಯುವಂತ ಕೆಲಸಗಳ ಬಗ್ಗೆ ನಾವು ಮಾತಾಡಬೇಕು ಅಂದಾಗ ಸಿಂಪಲ್ ಫ್ಯೂಚರ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಾಳೆ ನಾನು ಮಾರ್ಕೆಟ್ಗೆ ಹೋಗ್ತೀನಿ, ಐ ವಿಲ್ ಗೋ ಟು ಮಾರ್ಕೆಟ್. ಇದರ ರೂಲ್ ಏನು ಅಂತಂದರೆ ವೆರಿ ಸಿಂಪಲ್, ಸಬ್ಜೆಕ್ಟ್ ಹಾಕಬೇಕು, ವಿಲ್ ಹಾಕಬೇಕು, ವಿ ಒನ್ ಹಾಕಬೇಕು, ಅಂದರೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಸಬ್ಜೆಕ್ಟ್ ವಿಲ್ ವಿ ಒನ್. ಸೊ ಭವಿಷ್ಯದ ಕೆಲಸಗಳ ಬಗ್ಗೆ ಮಾತಾಡಬೇಕು ಅಂದಾಗ ವಿಲ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ತುಂಬ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ಯೂಸ್ ದಟ್, ರೈಟ್. ಸೊ ನಾನು ಇವತ್ತು ಮಾರ್ಕೆಟ್ಗೆ ಹೋಗ್ತೀನಿ, ಐ ವಿಲ್ ಗೋ ಟು ಮಾರ್ಕೆಟ್ ಟುಡೇ, ಅಂದರೆ ಟುಡೇ ಅಂದರೆ ಇವಾಗೇನೋ ಈ ಕ್ಷಣದಿಂದ ಮುಂದೆ ಅಂತ. ಐ ವಿಲ್ ಗೋ ಟು ಮಾರ್ಕೆಟ್ ಟುಡೇ. ಐ ವಿಲ್ ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಟುಮಾರೋ, ನಾನು ನಾಳೆ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೋತೀನಿ, ವಿಲ್ ಅಂತ ಬಳಸ್ತಾ ಇದೆ. ಐ ವಿಲ್ ಕಲೆಕ್ಟ್ ದ ಡಾಕ್ಯುಮೆಂಟ್ಸ್ ಟುಮಾರೋ, ವೆರಿ ಸಿಂಪಲ್. ವಿಲ್ ಹಾಕೋಬೇಕು, ವಿ ಒನ್ ಹಾಕೋಬೇಕು, ಸಬ್ಜೆಕ್ಟ್ ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ ಯಾವುದೇ ಇದ್ದರೂ ಕೂಡ ವಿಲ್ ಹಾಕೋಬೇಕು, ವಿ ಒನ್ ಹಾಕೋಬೇಕು. ಹಿಯರ್ ವಿ ಹ್ಯಾವ್ ಗಾಟ್ ಸಮ್ ಎಕ್ಸಾಂಪಲ್ಸ್. ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ವಿಲ್ ಇನ್ಫಾರ್ಮ್ ಹಿಮ್ ಅಬೌಟ್ ಇಟ್. ಐ ವಿಲ್ ಇನ್ಫಾರ್ಮ್ ಹಿಮ್ ಅಬೌಟ್ ಇಟ್ ಅಂದರೆ ನಾಳೆ ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಇದೆ, ಅದರ ಬಗ್ಗೆ ನಾನು ಅವನಿಗೆ ಇನ್ಫಾರ್ಮ್ ಮಾಡ್ತೀನಿ, ಇನ್ನೂ ಇನ್ಫಾರ್ಮ್ ಮಾಡಿಲ್ಲ, ಇನ್ಫಾರ್ಮ್ ಮಾಡ್ತೀನಿ. ಐ ವಿಲ್ ಇನ್ಫಾರ್ಮ್ ಹಿಮ್ ಅಬೌಟ್ ಇಟ್, ನಾನು ಅವನಿಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ. ಸೊ ಮುಂದೆ ನಡೆಯುವಂಥ ಕೆಲಸಗಳು, ಇನ್ನೂ ನಡೆದಿಲ್ಲ, ಇನ್ಫಾರ್ಮ್ ಮಾಡಿಲ್ಲ, ಐ ವಿಲ್ ಇನ್ಫಾರ್ಮ್ ಹಿಮ್. ನಾನು ಅವ್ನು ಕಾಲ್ ಮಾಡ್ತೀನಿ, ಐ ವಿಲ್ ಕಾಲ್ ಹಿಮ್ ನಾವು, ಈಗ ನಾನು ಕಾಲ್ ಮಾಡ್ತೀನಿ. ಈಗ ಅಂದರೆ ಈ ಕ್ಷಣದಿಂದ ಒಂದು ಸೆಕೆಂಡ್ ಆದಮೇಲೆ ಭವಿಷ್ಯನೇ. ಸೊ ಫ್ಯೂಚರೇ, ಫ್ಯೂಚರ್ನಲ್ಲಿ ನಡೆಯುವಂಥ ಕೆಲಸ. ವಿ ವಿಲ್ ಸೆಲ್ ಅವರ್ ಕಾರ್, ನಮ್ಮ ಕಾರನ್ನು ನಾವು ಮಾರ್ತೀವಿ. ಐ ವಿ ವಿಲ್ ಸೆಲ್ ಅವರ್ ಕಾರ್, ನಾವು ನಮ್ಮ ಕಾರನ್ನು ಮಾರ್ತೀವಿ ಫ್ಯೂಚರ್ನಲ್ಲಿ. ನಾಳೆ ಆಗ್ಬೋದು, ಇವತ್ತು ಸಂಜೆನೇ ಆಗ್ಬೋದು, ನಾಡಿದ್ದಾಗ್ಬೋದು, ನೆಕ್ಸ್ಟ್ ವೀಕ್ ಆಗಿರ್ಬೋದು, ಫ್ಯೂಚರ್ನಲ್ಲಿ ನಡೀತಾ ಇದೆ. ಸೊ ಮುಂದೆ ನಡೆಯುವಂಥ ಕೆಲಸಗಳನ್ನ ನಾವು ಸಿಂಪಲ್ ಫ್ಯೂಚರ್ನಲ್ಲಿ ಹಿಡಿತೀವಿ. ದೇ ವಿಲ್ ವಿನ್ ದ ಮ್ಯಾಚ್ ಟುಡೇ, ಇವತ್ತೊಂದು ಮ್ಯಾಚ್ ಇದೆ ಸಂಜೆ 5 ಗಂಟೆಗೆ, ಇವತ್ತು 2 ಗಂಟೆ ಅನ್ಕೊಳ್ಳೋದು, ಇವಾಗ ಸಂಜೆ 5 ಗಂಟೆಗೆ ಮ್ಯಾಚ್ ಇದೆ, ಫ್ಯೂಚರ್ 5 ಗಂಟೆ. ದೇ ವಿಲ್ ವಿನ್ ದ ಮ್ಯಾಚ್, ಅವರು ಮ್ಯಾಚ್ನ ವಿನ್ ಮಾಡ್ತಾರೆ, ವಿನ್ ಆಗ್ತಾರೆ. ದೇ ವಿಲ್ ವಿನ್ ದ ಮ್ಯಾಚ್ ಅಂತ ಹೇಳೋದು ಫ್ಯೂಚರ್ನ ನಡೆಯುವಂಥ ಕೆಲಸಗಳು. ಸೊ ಈ ಥರ ನಾವು ಭವಿಷ್ಯದ ವಿಚಾರಗಳ ಬಗ್ಗೆ ತುಂಬ ಮಾತಾಡ್ತಾ ಇರ್ತೀವಿ. ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ ನಾಳೆ, ಐ ವಿಲ್ ಮೀಟ್ ಮೈ ಫ್ರೆಂಡ್. ನಾನು ನಾಳೆ ಕಾಲೇಜಿಗೆ ಹೋಗ್ತೀನಿ, ಐ ವಿಲ್ ಗೋ ಟು ಕಾಲೇಜ್. ಹೋಗಲ್ಲ, ಐ ವಿಲ್ ನಾಟ್ ಗೋ ಟು ಕಾಲೇಜ್. ಓಕೆ, ಹೀಗೆ ಅವರು ನನಗೆ ನಾಳೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ದೇ ವಿಲ್ ಗಿವ್ ದ ಡಾಕ್ಯುಮೆಂಟ್ಸ್. ಹೀಗೆ ನಾವು ಭವಿಷ್ಯದ ಬಗ್ಗೆ ಮಾತಾಡಬೇಕು ಅಂದಾಗ ವಿಲ್ ಹಾಕ್ಕೋಬೇಕು, ವಿ ಒನ್ ಹಾಕ್ಕೋಬೇಕು, ವೆರಿ ಸಿಂಪಲ್. ಸೊ ರೈಟ್, ನೆಕ್ಸ್ಟ್ ಟೆನ್ಸ್ ಯಾವುದಂದ್ರೆ ಫ್ಯೂಚರ್ ಟೆನ್ಸ್ನಲ್ಲಿ ಫ್ಯೂಚರ್ ಕಂಟಿನ್ಯೂಸ್. ಫ್ಯೂಚರ್ ಕಂಟಿನ್ಯೂಸ್ ಅಂದರೆ ಭವಿಷ್ಯದಲ್ಲಿ ನಡೀತಾ ಇರ್ತದೆ ಅಂತ ಅರ್ಥ. ಈಗ ನೋಡಿ, ಈಗ ಕಾರ್ತಿಕ್ ಆಟ ಆಡ್ತಾ ಇದ್ದಾನೆ, ಕಾರ್ತಿಕ್ ಈಸ್ ಪ್ಲೇಯಿಂಗ್. ಸುಮನ್ ಆಡ್ತಾ ಇದ್ದ, ಸುಮನ್ ವಾಸ್ ಪ್ಲೇಯಿಂಗ್, ಪವಿತ್ರ ಆಡ್ತಾ ಇರ್ತಾಳೆ. ಈಗ ನಾಳೆ ಅವಳು ಮನೆ ಹತ್ರ ಇರ್ತಾಳೆ, ಮನೆ ಹತ್ರ ಏನು ಮಾಡ್ತಾ ಇರ್ತಾಳೆ, ಆಟ ಆಡ್ತಾ ಇರ್ತಾಳೆ, ರೈಟ್. ಪವಿತ್ರ ವಿಲ್ ಬಿ ಪ್ಲೇಯಿಂಗ್ ಅಂತ ಹೇಳಬೇಕು. ರೂಲ್ ಏನು ಅಂತಂದರೆ ವೆರಿ ಸಿಂಪಲ್, ಸಬ್ಜೆಕ್ಟ್ ಹಾಕ್ಕೋಬೇಕು, ವಿಲ್ ಹಾಕ್ಕೋಬೇಕು, ಬಿ ಹಾಕ್ಕೋಬೇಕು, ಬಿ ವರ್ಬ್ ಹಾಕ್ಲೇಬೇಕು, ಬಿ ಅಂತ ಹಾಕ್ಕೋಬೇಕು, ಐ ಎನ್ ಜಿ ಹಾಕಬೇಕು, ಫ್ಯೂಚರ್ನಲ್ಲಿ ನಡೀತಾ ಇರ್ತದೆ ಅಂತ. ಇಲ್ಲಿ ನೋಡಿ ಕೆಲವು ಎಕ್ಸಾಂಪಲ್ಸ್ ಇದೆ. ಐ ವಿಲ್ ಬಿ ಅಟೆಂಡಿಂಗ್ ಎ ಸೆಮಿನಾರ್ ಟುಮಾರೋ, ನಾಳೆ ನಾನು ಒಂದು ಸೆಮಿನಾರ್ನ ಅಟೆಂಡ್ ಮಾಡ್ತಾ ಇರ್ತೀನಿ. ಐ ವಿಲ್ ಅಟೆಂಡ್ ಎ ಸೆಮಿನಾರ್ ಅಂದರೆ ನಾನು ಅಟೆಂಡ್ ಮಾಡ್ತೀನಿ. ಐ ವಿಲ್ ಅಟೆಂಡ್ ಎ ಸೆಮಿನಾರ್ ಟುಮಾರೋ, ನಾಳೆ ನಾನು ಸೆಮಿನಾರ್ ಅಟೆಂಡ್ ಮಾಡ್ತೀನಿ, ಮಾಡ್ತಾ ಇರ್ತೀನಿ. ಐ ವಿಲ್ ಬಿ ಅಟೆಂಡಿಂಗ್ ಎ ಸೆಮಿನಾರ್, ನಿನ್ನ ನಾಳೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 9 ರಿಂದ ಸಂಜೆ 5 ಗಂಟೆವರೆಗೂ ಸೆಮಿನಾರ್ ನಡೀತಾ ಇರ್ತದೆ. ಆವಾಗ ನಾನೇನು ಮಾಡ್ತಾ ಇರ್ತೀನಿ, ಐ ವಿಲ್ ಬಿ ಅಟೆಂಡಿಂಗ್ ಎ ಸೆಮಿನಾರ್ ಅಂತ ಹೇಳಬೇಕು. ಅಟೆಂಡ್ ಮಾಡ್ತೀನಿ, ಐ ವಿಲ್ ಅಟೆಂಡ್ ಎ ಸೆಮಿನಾರ್, ಅಟೆಂಡ್ ಮಾಡ್ತಾ ಇರ್ತೀನಿ, ಐ ವಿಲ್ ಬಿ ಅಟೆಂಡಿಂಗ್ ಎ ಸೆಮಿನಾರ್ ಅಂತ ಹೇಳಬೇಕು, ವೆರಿ ಸಿಂಪಲ್. ಎಸ್, ಸೊ ಶೀ ವಿಲ್ ಬಿ ರೈಟಿಂಗ್ ದ ಎಕ್ಸಾಮ್, ನಾಳೆ ಅವಳು ಎಕ್ಸಾಮ್ ಬರೀತಾ ಇರ್ತಾಳೆ, ರೈಟ್, ಆನ್ಲೈನ್ ಎಕ್ಸಾಮ್ ಬರೀತಾ ಇರ್ತಾಳೆ. ಡೋಂಟ್ ಡಿಸ್ಟರ್ಬ್ ಹರ್, ಅವಳಿಗೆ ಡಿಸ್ಟರ್ಬ್ ಮಾಡಬೇಡ. ಶೀ ವಿಲ್ ಬಿ ರೈಟಿಂಗ್ ಎಕ್ಸಾಮ್, ಅವಳು ಎಕ್ಸಾಮ್ ಬರೀತಾ ಇರ್ತಾಳೆ, ಎಕ್ಸಾಮ್ ಬರೀತಾಳೆ. ಶೀ ವಿಲ್ ರೈಟ್ ಎಕ್ಸಾಮ್, ಎಕ್ಸಾಮ್ ಬರೀತಾ ಇರ್ತಾಳೆ, ಶೀ ವಿಲ್ ಬಿ ರೈಟಿಂಗ್ ಎಕ್ಸಾಮ್, ಇಷ್ಟೇ.
So, nadithade, nadithaa irutthade. Very simple. So, this is about future continuous. Inga future perfect nodana. Future perfect antandre, nodi. Iga rule helthini first. Rule enu antandre, subject to will have plus V3. Iga nodi, iga ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಅಂದ್ಕೊಳ್ಳೋಣ. ಇನ್ನೂ ಎಲ್ಲ ರೂಮ್ ಇನ್ನು ಕ್ಲೀನ್ ಮಾಡಿಲ್ಲ, ಇನ್ನು ಎಲ್ಲ ಹಂಗೆ ಗಲೀಜೆಲ್ಲ ಇದೆ. ನೀನು ಸಂಜೆ ಬರೋಷ್ಟೊತ್ತಿಗೆ ನಾನು ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಅಂತ ಹೇಳಬೇಕು. ಸಂಜೆ ಬರೋಷ್ಟೊತ್ತಿಗೆ ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಆ ಟೈಮಲ್ಲಿ ನಾವು ಐ ವಿಲ್ ಹ್ಯಾವ್ ಕ್ಲೀನ್ಡ್ ಇಟ್ ಬೈ ದ ಟೈಮ್ ಯು ಕಮ್. ನೀನು ಬರೋ ಅಷ್ಟೊತ್ತಿಗೆ ನಾನು ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಅಂತ ಹೇಳೋದು. 2025 ಒಳಗಡೆ ನಾನು 5 ಬುಕ್ಸ್ ಬರೆದಿರ್ತೀನಿ. By the end of 2025, I will have written 5 books. ನಾನು ಅಷ್ಟೊತ್ತಿಗೆ 5 ಬುಕ್ಸ್ ಬರೆದುಬಿಟ್ಟು ಇರ್ತೀನಿ ಅಂತ ನಡೆದುಬಿಟ್ಟಿರ್ತದೆ ಅಂತ ಫ್ಯೂಚರ್ನಲ್ಲಿ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ರೈಟ್, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಇದ್ದಾವೆ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ವರ್ಕ್. ನೀನು ಆಫೀಸಿಂದ ಬರೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಬಿಟ್ಟಿರ್ತೀನಿ. ನಡೆದಿಲ್ಲ, ಫ್ಯೂಚರ್ನಲ್ಲಿ ನಡೆದುಬಿಟ್ಟಿರ್ತದೆ. By the time you come back from your office, I will have completed all my work. ಆಮೇಲೆ ನಾವು ಮೂವಿಗೆ ಹೋಗೋಣ, ದೆನ್ ವಿ ವಿಲ್ ಗೋ ಟು ಸಿನಿಮಾ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ದೇ ವಿಲ್ ಹ್ಯಾವ್ ರಿಟನ್ ದೇರ್ ಎಕ್ಸಾಮ್. ನೀನು ಹೋಗು ಕಾಲೇಜ್ ಹತ್ರ, ನೀನು ಹೋಗೋಷ್ಟೊತ್ತಿಗೆ ಅವರು ಎಕ್ಸಾಮ್ ಬರೆದುಬಿಟ್ಟಿರ್ತಾರೆ. ದೇ ವಿಲ್ ಹ್ಯಾವ್ ರಿಟನ್ ದ ಎಕ್ಸಾಮ್, ದೇ ವಿಲ್ ಹ್ಯಾವ್ ರಿಟನ್ ದೇರ್ ಎಕ್ಸಾಮ್. ಅವ್ರ ಎಕ್ಸಾಮ್ ಬರೆದುಬಿಟ್ಟು ಇರ್ತಾರೆ, ಫ್ಯೂಚರ್ನಲ್ಲಿ ಬರೆದುಬಿಟ್ಟು ಇರ್ತಾರೆ. ಬರೀತಾರೆ, ದೇ ವಿಲ್ ರೈಟ್ ಎಕ್ಸಾಮ್. ಕಂಪ್ಲೀಟ್ ಮಾಡ್ತೀನಿ, ಐ ವಿಲ್ ಕಂಪ್ಲೀಟ್. ಇದು ಕ್ಲೀನ್ ಮಾಡ್ತೀನಿ, ಐ ವಿಲ್ ಕಂಪ್ಲೀಟ್ ದಿಸ್, ಐ ವಿಲ್ ಕ್ಲೀನ್ ದಿಸ್. ಕ್ಲೀನ್ ಮಾಡಿಬಿಟ್ಟು ಇರ್ತೀನಿ, ಐ ವಿಲ್ ಹ್ಯಾವ್ ಕ್ಲೀನ್ಡ್ ಇಟ್. ಅಟೆಂಡ್ ಮಾಡ್ತೀನಿ, ಐ ವಿಲ್ ಅಟೆಂಡ್. ಅಟೆಂಡ್ ಮಾಡಿಬಿಟ್ಟಿರ್ತೀನಿ ಅಷ್ಟೊತ್ತಿಗೆ, ಐ ವಿಲ್ ಹ್ಯಾವ್ ಅಟೆಂಡೆಡ್ ಇಟ್. ಎಕ್ಸಾಮ್ ಬರೀತಾರೆ, ದೇ ವಿಲ್ ರೈಟ್ ದಿ ಎಕ್ಸಾಮ್. ಎಕ್ಸಾಮ್ ಬರೆದುಬಿಟ್ಟು ಇರ್ತಾರೆ, ದೇ ವಿಲ್ ಹ್ಯಾವ್ ರಿಟನ್ ದಿ ಎಕ್ಸಾಮ್. ವೆರಿ ಕ್ಲಿಯರ್, ರೈಟ್? ಸೊ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೊ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಫ್ಯೂಚರ್ ಪರ್ಫೆಕ್ಟ್ನಲ್ಲಿ ಫ್ಯೂಚರ್ನಲ್ಲಿ ಸ್ಟಾರ್ಟ್ ಆಗಿ ಫ್ಯೂಚರ್ನಲ್ಲೇ ಕಂಟಿನ್ಯೂಸ್ ಆಗ್ತಾ ಇರ್ತದೆ, ರೈಟ್? ಸೊ ಸಿಂಪಲ್ ಸಾರಿ, ಫ್ಯೂಚರ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೂ ಸ್ಲೈಟ್ ಡಿಫ್ರೆನ್ಸ್ ಇದೆ. ರೂಲ್ ಏನಂದರೆ, ಸಬ್ಜೆಕ್ಟು ವಿಲ್ಲು ಹ್ಯಾವ್ ಪ್ಲಸ್ ಬೀನ್ ಐ ಎನ್ ಜಿ. ನೋಡಿ, ಇಲ್ಲಿ ಶಿ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್. ನೋಡಿ, ನಾಳೆ ಅವಳು ಕೋರ್ಸ್ ಮುಗೀತದೆ. ನಾಳೆ ಕೋರ್ಸ್ ಮುಗಿದ್ರೆ ನಾಳೆಯಿಂದ ಅವನು 2-3 months ಟ್ರಾವೆಲ್ ಮಾಡ್ತಾನೇ ಇರ್ತಾಳೆ. ಆವಾಗ ಶಿ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್. ಶಿ ವಿಲ್ ಬಿ ಟ್ರಾವೆಲಿಂಗ್ ಅಂತಂದರೆ ಟ್ರಾವೆಲ್ ಮಾಡ್ತಾ ಇರ್ತಾಳೆ, ಅದು ನಡೀತದೆ. ಬಟ್ ಟ್ರಾವೆಲ್ ಮಾಡ್ತಾನೇ ಇರ್ತಾಳೆ, ಅದನ್ನು ನಾವು ಶಿ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಅಂತ ಹೇಳಬೇಕು. ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಬುಕ್ಸ್. ನಾನು ಬುಕ್ಸ್ ಓದ್ತಾನೇ ಇರ್ತೀನಿ ಫ್ಯೂಚರ್ನಲ್ಲಿ. ನೀನು ಫೋನ್ಗೆ ಏನೇನು ಮಾಡ, ಐ ವಿಲ್ ಹ್ಯಾವ್ ಬೀನ್ ಭವಿಷ್ಯದಲ್ಲಿ ಬುಕ್ಸ್ ಓದ್ತಾನೇ ಇರ್ತೀನಿ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಯೂಸ್ ದಿ ಫ್ಯೂಚರ್ ಟೆನ್ಸಸ್. ಸೊ ಫ್ಯೂಚರ್ ಟೆನ್ಸ್ ಅಂತಂದರೆ ಭವಿಷ್ಯದಲ್ಲಿ ನಡೆಯುವಂಥ ಕೆಲಸಗಳನ್ನ ನಾವು ಮಾತಾಡಬೇಕು ಅಂದಾಗ ಫ್ಯೂಚರ್ ಟೆನ್ಸ್ನ ಬಳಸ್ತೀವಿ.